ಈಗ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ವಿಚಾರ ಎಷ್ಟೊತ್ತಿಗೆ ತಿಳಿತು ಸರ್ ನಿಮ್ಗಿದು? ನಾನು 9:00 ಗೊತ್ತಾಯ್ತು ಮೇಡಮ್ ನನಗೆ. ಓಕೆ, ಏನ್ ಸದ್ಯ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸರ್ ನಿಮ್ಗೆ? ಮೇಡಮ್ ಏನಿಲ್ಲ ಮೇಡಮ್, ಗೊತ್ತಾಗಿದೆ. 9:00 ಗೊತ್ತಾಯ್ತು, ತಕ್ಷಣ ಡಿಸಿ ಎಸ್ಪಿ ಮಾತಾಡಿದೆ ಮೇಡಮ್ ನಾನು. ಈಗಾಗಲೇ ಸ್ಪಾಟ್ ಅಲ್ಲಿ ಇದ್ದಾರೆ ಮೇಡಮ್ ಡಿಸಿ ಅವರು, ಎಸ್ಪಿ ಅವರು. ಓಕೆ ಸರ್. ಅವಗಡೆ ಎಂಟ್ರಿ ಆಗಿ 5-6 ನಿಮಿಷ ಆಯ್ತು. ಆ ಪಲ್ವಳಿಗೆ ಅಷ್ಟೊತ್ತಿಗೆ ಇನ್ನೊಂದು 5-6 ನಿಮಿಷ ಆಗ್ತದೆ. ಸ್ಪಾಟ್ ಅಲ್ಲಿ ಇದ್ದಾರೆ ಮೇಡಮ್, ಬಟ್ ಸಬ್ ಇನ್ಸ್ಪೆಕ್ಟರ್, ಸೆಕೆಂಡ್ ಇನ್ಸ್ಪೆಕ್ಟರ್, ತಾಲೂಕು ಆಡಳಿತ ಅಲ್ಲಿ ಇದೆ ಮೇಡಮ್ ಅಲ್ಲಿ. ಹಾಸ್ಪಿಟಲ್ ಗೆ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ ಸರ್ ಸದ್ಯ? 4 ಸಿವಿಯರ್ ಇಂಜುರಿಸ್ ಅವರಿಗೆ 99% ಪ್ರಾಬ್ಲಮ್ ಇದೆ ಅವರಿಗೆ. ಒಟ್ಟು ಅಲ್ಲ ಮೇಡಮ್, 4 100% ಹೋಗ್ಬಿಟ್ಟಿದ್ದಾರೆ, ತೀರ್ಕೊಂಡ್ಬಿಟ್ಟಿದ್ದಾರೆ. ಇನ್ 4 ಸಪೋಸ್ ದೇ ಕೆ ನಾಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಹಾಸ್ಪಿಟಲ್ಗೆ ಮಿಕ್ಕಿದವನ್ನ ಬೆಂಗಳೂರಿಗೆ ಕೆಲವೊಂದು ಸೇರಿಸಿದ್ದಾರೆ, ತುಮಕೂರು ಕೆಲವು ಸೇರಿಸಿದ್ದಾರೆ, ಪಾವಗಡದಲ್ಲಿ ಫಸ್ಟ್ ಏಡ್ ನೀಡ್ತಾ ಇದ್ದಾರೆ ಮೇಡಮ್ ಅದನ್ನ. ನಾನೀಗ ನೆಲಮಂಗಲ ದಾಟಿ ಹೋಗ್ತಾ ಇದ್ದೀನಿ ಮೇಡಮ್ ನನ್ನಲ್ಲಿ. ಬಟ್ ಎಲ್ಲ 9:00 ಗೊತ್ತಾಗ ತಕ್ಷಣ ಇಡೀ ಜಿಲ್ಲಾಡಳಿತ, ನಾನು ಅಲ್ಲಿ ಡಿಎಚ್ಓಗೆ ಹೇಳಿ ಎಲ್ಲಾನ ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದೆ ಮೇಡಮ್, ಅದೆಲ್ಲ ಮಾಡ್ತಾ ಇದ್ದೀನಿ ಮೇಡಮ್. ಸರ್, ಸುಮಾರು ಎಷ್ಟು ಜನ ಇದ್ರಂತೆ ಸರ್ ಟೋಟಲ್ ಆಗಿ ಬಸ್ ಅಲ್ಲಿ? ಬರೀ ಮತ್ತೆ ಕಾಲೇಜು ಮಕ್ಕಳೇ ಜಾಸ್ತಿ ಇದ್ರು ಅಂತ ಕೇಳ್ಪಟ್ವಿ ನಾವು. ಮೇಡಮ್ ಅಲ್ಲಿ ಸ್ಪಾಟ್ ಕೋರ್ಟ್ ಗೊತ್ತಾಗ್ತದೆ, ಎಲ್ಲಾನು ಗಾಬರಿ ಆಗ್ಬಿಟ್ಟಿದ್ರೆ, ಜನ ತುಂಬಿಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಶಿಫ್ಟ್ ಮಾಡೋದ್ರಲ್ಲಿ ಇದ್ದಾರೆ ಮೇಡಮ್. ಅಥವಾ ನಿಜವಾಗ್ಲೂ ಅದು ಆಕ್ಚುಲಿ ಪ್ರೈವೇಟ್ ಎಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಬೇರೆಯವರೇ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ. ಇನ್ನೊಂದು 1/2 ಗಂಟೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ, ನಾನು ಸ್ಪಾಟ್ ಹೋಗ್ತೀನಿ ಮೇಡಮ್ ಒಂದೊಂದವರಲ್ಲಿ. ಸರ್, ಒಂದು 4 ಜನ ಸೀರಿಯಸ್ ಕ್ರಿಟಿಕಲ್ ಅಂತ ಹೇಳಿದ್ರಲ್ಲ, ಅಂದ್ರೆ ಏನು ಹೇಳಕ್ಕೆ ಆಗಲ್ವಂತ ಸರ್ ಅವ್ರ ಪರಿಸ್ಥಿತಿ? ಹೇಳಕ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಅದನ್ನ ಏನ್ ತೀರಾ ತುಂಬಾ ಇಂಜುರಿ ಆಗ್ಬಿಟ್ಟಿದೆ ಹಾಗಾದ್ರೆ? ನಾನು ಹಂಗೆ ಅವ್ರ ಯಾವ್ದು ಇಲ್ಲ ಡಿಕ್ಲೇರ್ ಮಾಡ್ದಂಗೆ ಇದ್ದು ಅವರು ಬೇಡ ಅಂತ ಟ್ರೀಟ್ಮೆಂಟ್ ನೋಡ್ತಾ ಇದ್ದೀವಿ ಮೇಡಮ್ ಅದನ್ನ. ಬಟ್ ಇನ್ನು ಅವ್ರಿಗೆ ಇದೆ ಮೇಡಮ್, ನೋಡ್ತಾ ಇದ್ದೀವಿ ಮೇಡಮ್ ಅದನ್ನ. ಓಕೆ, ಈಗ ಏನ್ ಕಾರಣ ಆಯ್ತು ಅಂತ ಏನಾದ್ರು ಹೇಳಿದ್ರಾ ಸರ್? ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ಮೇಡಮ್, ಒಂದು ಇಲ್ಲ ಮೇಡಮ್, ಕಟ್ಟೆ ಮೇಲೆ ಸ್ಪೀಡ್ ಆಗಿ ಹೋಗಿದ್ದೇ ಕಾರಣ ಮೇಡಮ್. ಬೇರೆ ಎದುರುಗಡೆ ಏನು ವೆಹಿಕಲ್ ಬಂದಿಲ್ಲ? ಇಲ್ಲ ಇಲ್ಲ ಇಲ್ಲ, ಸ್ಪೀಡ್ ಆಗಿ ಹೋಗಿ ಆ ಕರ್ವ್ ಅಲ್ಲಿ ಸ್ಪೀಡ್ ಮಾಡಕ್ ಹೋಗಿ ಮಾಡಿರೋದು ಮೇಡಮ್. ಡ್ರೈವರ್ ನಿರ್ಲಕ್ಷ್ಯ ಮೇಡಮ್. ಏನ್ ಸರ್ ಇದ್ದಿದ್ದಕ್ಕಂಗೆ ಬಸ್ ಆಕ್ಸಿಡೆಂಟ್, 8 ಮಂದಿ ಸತ್ತೋಗ್ಬಿಡ್ತಾರೆ ಅಂದ್ರೆ ಒಬ್ರೆ ಮಕ್ಳಿಗೆ ನನಗೆ ಗಾಬರಿ ಆಗಿತ್ತು ಮೇಡಮ್. ವಿದ್ಯಾರ್ಥಿಗಳು ಹೆಚ್ಚಾಗಿ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದು ಬರ್ತಾ ಇತ್ತು ಅಲ್ಲಿ ವೈನಸ್ಪಟೆಯಿಂದ ಪಾವಗಡೆಗೆ ಶಾಲಾ ಕಾಲೇಜ್ ಬರ್ತಾ ಇದ್ರು ಅಂತ. ಅದ್ಯಾಕೆ ಪಾಸ್ ಇದ್ದು ಪ್ರೈವೇಟ್ ಕಾಲೇಜ್ ಬರ್ತಾ, ಪ್ರೈವೇಟ್ ಅಲ್ಲಿ ಬರ್ತಾ, ನಂಗೂ ಅರ್ಥ ಆಗ್ತಾ ಇಲ್ಲ ಅದನ್ನ. ಅದು ಸಭೆ ಮಾಡಿ ಗೃಹ ಸಚಿವರು ಮಾತಾಡ್ತಾ ಇದ್ರು ಅರಗ ಜ್ಞಾನೇಂದ್ರ ಅವರು, ಏನೋ ಬಸ್ ಮಿಸ್ ಆಯ್ತಂತೆ, ಒಂದೆರಡು ಬಸ್ ಮಿಸ್ ಆಗಿತ್ತಂತೆ, ಅದಕ್ಕೆಲ್ಲರೂ ಒಂದೇ ಬಸ್ ಸೇರ್ಕೊಂಡಿದ್ದಾರೆ. ಏನೇ ಆಗಿರ್ಲಿ ಹೇಳೋದು, ಬಸ್ ಪಾಸ್ ಇಟ್ಕೊಂಡು ಪ್ರೈವೇಟ್ ಬರೋ ಅವಶ್ಯಕತೆ ಏನಿದೆ ಅಂತ? ಓ, ಅದು ಪ್ರಶ್ನೆನೇ. ಕರೆಕ್ಟ್. ಬಸ್ ಪಾಸ್ ಮಕ್ಕಳು ಕೊಡ್ತಾ ಇದೀವಲ್ಲ, ಜವಾಬ್ದಾರಿಯಿಂದ KSRTC ನಡೆಸ್ತದೆ, ಮಕ್ಕಳು ರೆಡಿಯಾಗಿ ಬರ್ಬೇಕಲ್ಲ. ನಾನು ನೋಡ್ತೀವಿ ಮೇಡಮ್ ಅದನ್ನ. ಅಥವಾ ಆ ಸಮಯದಲ್ಲಿ ಹೆಚ್ಚು ಬಸ್ಗಳಿಲ್ವಾ, ಬಸ್ಗಳು ಇಲ್ಲದ ಕಾರಣ ಏನು, ಯಾವ್ದು ಎಷ್ಟು ಹೆಚ್ಚು ಅಥವಾ ಎಷ್ಟು ರಿಕ್ವೈರ್ಮೆಂಟ್ ಎಷ್ಟು ಅಷ್ಟು ಕಡಿಮೆ ಹೋಗ್ತಾ ಇದೆಯಾ ಬಸ್ಗಳು, ಅದನ್ನ ಈಗ ಇಮಿಡಿಯೇಟ್ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಮೇಡಮ್. ನೀವು ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸ್ಬಿಟ್ಟಿದ್ದೇನೆ, ಅದು ಮಾತಾಡ್ತೀವಿ ಮೇಡಮ್. ನೀವು ಎಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗ್ಬೋದು ಸರ್? ಮೇಡಮ್, ನೀವು ಇನ್ನೊಂದು ಎಷ್ಟೊತ್ತು ಅಲ್ಲಿಗೆ ರೀಚ್ ಆಗ್ಬೋದು ಸ್ಥಳಕ್ಕೆ ಅಂತ? ಮೇಡಮ್ ಈಗ 11:30 ಅಂದ್ರೆ 1 ಗಂಟೆ ಒಳಗಡೆ ಇರ್ತೀನಿ ಮೇಡಮ್ ಅಲ್ಲಿ ನಾನು. ಓಕೆ, ಈಗ ಪೇರೆಂಟ್ಸ್ ಗೆ ಏನ್ ಉತ್ತರ ಕೊಡೋದ್ ಸರ್ ನಿಮ್ಮನ್ನೆಲ್ಲ ಕೇಳ್ಬಿಟ್ರೆ? ಏನು ಮಾಡಕ್ ಆಗ್ತಾ ಇಲ್ಲ ಮೇಡಮ್ ನನಗೆ. ಈ ಅನಾಹುತ ಆದಾಗ ನನಗೆ ನಮ್ಮ ಇಲಾಖೆಯವರು ಈ ಹೆಚ್ಚು ತುಂಬಿಸ್ಕೊಂಡು ಹೋಗೋದು, 50 ಇದ್ರೆ 80 ಹೋಗೋದು, 70 ಹೋಗೋದು, ಅದು ಆಗ್ಬಾರ್ದು ಅದನ್ನ. ಬಟ್ ಎನಿವೇ ಸ್ಪಾಟ್ ಗೋದ್ಮೇಲೆ ಗೊತ್ತಾಗ್ತದೆ ನಮ್ಗೆ ಏನಾಗ್ತಾ ಇದೆ. ಯಾವ್ದು ಸಮಸ್ಯೆ ಇಲ್ಲದಾಗ ಯಾರು ಗಮನ ಕೊಡೋದಿಲ್ಲ, ಸಮಸ್ಯೆ ಆದ್ಮೇಲೆ ಎಲ್ಲಾನು ಯೋಚನೆ ಮಾಡೋದು. ನಿಜ ನಿಜ ಸರ್. ಇನ್ ಕೇಸ್ ಎಲ್ಲರೂ ಪ್ರೈವೇಟ್ ಬಸ್ ಅವ್ರದೇ ತಪ್ಪು ಅಂತಿದ್ರೆ ಮುಲಾಜಿಲ್ದ ಕ್ರಮಕ್ಕೆ ಮುಂದಾಗ್ಬೇಕು ಸರ್. ಯಾರ್ದು ಇನ್ಫ್ಲೂಯೆನ್ಸ್ ಹೋಗ್ಬಾರ್ದು, ಮಕ್ಳು ಜೀವ ಹೋಗಿದೆಯಲ್ಲ ಸರ್, ಬರೀ ಮಕ್ಕಳಲ್ಲ ಎಲ್ಲರದು ಜೀವನೇ ಅಲ್ವಾ? ಏನೇನು ರಿಪೋರ್ಟ್ ಇದೆ, ಎಷ್ಟು ಪ್ರೈವೇಟ್ ಇದೆ, ಎಷ್ಟು ಲೈಸೆನ್ಸ್ ಎಷ್ಟಿದೆ, ಎಷ್ಟು ಬಸ್ ಯಾವ ರೂಟ್ ಅಲ್ಲಿ ಹೋಗ್ತಾ ಇದೆ ಅದೆಲ್ಲ ನೋಡ್ತೀವಿ ಮೇಡಮ್ ನಾನು. ಆ ವಿಜುವಲ್ಸ್ ನಿಮಗೂ ಗಮನಕ್ಕೆ ಬಂದಿರ್ಬೋದು ಅನ್ಸುತ್ತೆ ಸರ್. ಒಂದ್ ರೀತಿ ಚೆಲ್ ಬಿಟ್ಟಿದ್ದಾರೆ ಸರ್ ಬಾಡಿಗಳು, ಬಸ್ ಕೆಳಗಡೆನೆ ಇದಾರಂತೆ ಮೇಡಮ್. ಹೌದು ಸರ್. ನಾನು ಪ್ರತಿ ಮಿನಿಟ್ ಮಾತಾಡ್ತಾ ಇದ್ದೀನಿ ಎಲ್ಲ ಆಫೀಸರ್ಸ್ಗೂ, ನಮ್ಮ ಕಾರ್ಯಕರ್ತರಿಗೂ ಮಾತಾಡ್ತಾ ಇದ್ದೀನಿ, ಬಂದಪ್ಪ ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ ಮೇಡಮ್. ಬೆಂಗಳೂರಿಗೂ ಅಡ್ಮಿಟ್ ಮಾಡಿದಾರ ಸ್ವಲ್ಪ ಜನನ ಸರ್? ಹೌದು ಮೇಡಮ್. ಅಂದ್ರೆ ಅವರೆಲ್ಲ ಏನು ತೀರಾ ಕ್ರಿಟಿಕಲ್ ಅನ್ನೋರ್ನ ಬೆಂಗಳೂರು ಕಡೆಗ? ಕೆಲವು ಸೀರಿಯಸ್ ಅನ್ನ ನೋಡ್ ಮಾಡಿ, ಬಟ್ ಏನೇ ಸಸ್ಪೆಕ್ಟ್ ಇರೋದ್ರಲ್ಲಿ ಕಳಿಸ್ಬಿಟ್ಟಿಲ್ಲ. ಡೆತ್ ಆಗಿರೋನ್ ಬಿಟ್ಟು ಮಿಗ್ದವ್ನ ಯಾವ್ದು ಅಲ್ಲಿ ಸ್ಪಟಲ್ ಮಾಡ್ಕೊಂಡಿಲ್ಲ ಮೇಡಮ್. ನೀವು ಹೇಳಿದ ಪ್ರಶ್ನೆ ಒಂದ್ ನೆನಪಾಯ್ತು ಸರ್, ಬಸ್ ಪಾಸ್ ಇಟ್ಕೊಂಡು ಯಾಕೆ ಮತ್ತೆ ಈ ಪ್ರೈವೇಟ್ ಬಸ್ ಗೆ ಹೋಗ್ಬಿಟ್ರು ಮಕ್ಕಳು ಹಾಗಾದ್ರೆ ಅಂತ ಅಲ್ವಾ? ನನಗೆ ಅದೇ, ಯಾಕೆ ಅಷ್ಟು ಹೆಚ್ಚು ವೆಹಿಕಲ್ಸ್ ಬಿಡಕ್ ಆಗ್ತಾ ಇಲ್ಲ, ಬಿಟ್ಟಿದಾರ ಇಲ್ಲೋ ನೋಡ್ತೀವಿ ಮೇಡಮ್. ನೋಡ, ನಾನು 1/2 ಗಂಟೆ ಆದ್ಮೇಲೆ ತಮ್ಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.